ಮನೆ ಮುಂದೆ ಅಂಗಳದಲ್ಲಿ ಹೂ ಗಿಡಗಳಿಗೆ ನೀರು ಹಾಕುತ್ತಿರುವ ಅತ್ತೆ ಶಾರದಳ ಹತ್ತಿರಕ್ಕೆ ಸೊಸೆ ಅನಾಮಿಕ ಮಗ ರಮೇಶನ ಜೊತೆ ಸೇರಿ ಬರುತ್ತಾಳೆ. ಸೊಸೆ ಈಗ ಮುದ್ದಾಗಿ ಮೂರನೆಯ ಸಲ 9 ತಿಂಗಳ ಗರ್ಭಿಣಿ. ಚೆಕಪ್ಗಾಗಿ ಹಾಸ್ಪಿಟಲ್ಗೆ ಹೋಗುತ್ತಾ ಶಾರದಳಿಗೆ ಹೇಳಿ ಹೋಗಬೇಕು ಎಂದು ಅವಳ ಹತ್ತಿರ ಬರುತ್ತಾರೆ ಗಂಡ ಹೆಂಡತಿಯರಿಬ್ಬರು. ಅತ್ತೆ, ನಾನು ಅವರು ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ. ಸರಿ ಸೊಸೆ, ಜಾಗ್ರತೆಯಾಗಿ ಹೋಗಿ. ಹೌದು ಮಗು, ಹೇಗೆ ಹೋಗ್ತಿದ್ದೀರಾ? ಬೈಕ್ ಮೇಲೆ ಹೋಗ್ತೀವಮ್ಮ. ಯಾಕೆ ಮಗು, ಕಾರ್ ಹಾಗೆ ಬಿದ್ದಿದೆಯಲ್ಲ, ಕಾರಲ್ಲಿ ಹೋಗಿ ಬನ್ನಿ, ಸೊಸೆ ಕೂಡ ತೊಂದರೆ ಇಲ್ಲದೆ ಇರುತ್ತೆ. ಅದು ಅಲ್ಲದೆ ಕಾರನ್ನ ಇಂಥ ಸಮಯದಲ್ಲದೆ ಹೇಗೆ ಉಪಯೋಗಿಸೋದ ಹೇಳು. ಸರಿ ಅಮ್ಮ, ಕಾರಲ್ಲೇ ಹೋಗ್ತೀವಿ. ಅನಾಮಿಕ, ನೀನು ಇಲ್ಲೇ ಇರು, ನಾನು ಹೋಗಿ ಕಾರ್ ಕೀ ತಗೊಂಬರ್ತೀನಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗ್ತಾನೆ. ನೋಡು ಸೊಸೆ, ನಿನಗೇನು ಅನಿಸಿದ್ರು ಡಾಕ್ಟರ್ ಇರ್ತಾಳಲ್ಲ, ಆಕೆಗೆ ಚೆನ್ನಾಗಿ ಹೇಳು, ಅದಕ್ಕೆ ಸರಿಯಾಗಿ ಔಷಧಿ ಬರೀತಾಳೆ. ಸರಿ ಅತ್ತೆ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ರಮೇಶ್ ಒಳಗಡೆಗೆ ಹೋಗಿ ಕಾರ್ ಕೀ ತೆಗೆದುಕೊಂಡು ಅವರ ಹತ್ತಿರ ಬರ್ತಾನೆ. ಆ ನಂತರ ರಮೇಶ್ ಅನಾಮಿಕ ಇಬ್ಬರು ಸೇರಿ ಶಾರದಳಿಗೆ ಹೇಳಿ ಕಾರಲ್ಲಿ ಹಾಸ್ಪಿಟಲ್ಗೆ ಹೊರಟು ಹೋಗುತ್ತಾರೆ. ಅಯ್ಯೋ, ಮಕ್ಕಳ ಬಗ್ಗೆ ಅತ್ತೆಗೆ ಹೇಳೋದು ಮರೆತು ಹೋದೆ, ನಿಮ್ಮ ಫೋನ್ ಒಂದ್ಸಲ ಕೊಡಿ. ಆದ್ರೂ ಮಕ್ಕಳು ಬರೋದು ಸಾಯಂಕಾಲ ಅಲ್ಲ ಅನಾಮಿಕ, ನಾವು ಅಷ್ಟೊತ್ತಿಗೆ ಹಾಸ್ಪಿಟಲ್ ನಿಂದ ಬಂದು ಬಿಡ್ತೀವಿ ಬಿಡಿ. ಅಬ್ಬಾ, ಕೊಡಿ ಇಲ್ಲಿ ಫೋನ್ನ, ನಿಮ್ಮ ಫೋನನ್ನು ನಾನೇನು ತಿನ್ನೋದಿಲ್ಲ ಎಂದು ಹೇಳುತ್ತಲೇ ರಮೇಶ್ ತನ್ನ ಸೆಲ್ ಫೋನ್ ತೆಗೆದು ಅನಾಮಿಕಳಿಗೆ ಕೊಡ್ತಾನೆ. ಅನಾಮಿಕ ಅತ್ತೆ ಶಾರದಳಿಗೆ ಫೋನ್ ಮಾಡ್ತಾಳೆ. ಅಡುಗೆ ಮನೆಯಲ್ಲಿರುವ ಶಾರದಾ ತನ್ನ ಸೆಲ್ ಕೂಗಿದ್ದರಿಂದ ಸೆಲ್ ಫೋನ್ ನೋಡಿ ತನ್ನ ಸೊಸೆ ಅನಾಮಿಕಳೇ ಫೋನ್ ಮಾಡ್ತಾ ಇದ್ದಾಳೆ ಅಂದ್ಕೋತಾಳೆ. ಏನಾಯ್ತು ಸೊಸೆ, ಏನಾದರೂ ಮರ್ತೋದ್ಯಾ? ಅತ್ತೆ, ಮಕ್ಕಳಿಗೆ ಲಂಚ್ ಬಾಕ್ಸು ಮಾರ್ನಿಂಗ್ ಕೊಡಲಿಲ್ಲ, ನಾನು ಈ ವಿಷಯನೇ ಹೇಳಬೇಕು ಅಂದ್ಕೊಂಡೆ, ಆದರೆ ಮರ್ತು ಹೋದೆ. ನಾನೀಗ ಅದೇ ಕೆಲಸದ ಮೇಲಿದ್ದೀನಿ ಸೊಸೆ, ನೀನು ಮಕ್ಕಳ ಬಗ್ಗೆ ಗಾಬರಿ ಮಾಡಬೇಡ, ಹೋಗಿ ಲಂಚ್ ಬಾಕ್ಸ್ ಕೊಟ್ಟು ಬರ್ತೀನಿ, ಸಾಯಂಕಾಲ ಬರುತ್ತಲೇ ಹಾಲು ಕೊಡ್ತೀನಿ ಬಿಡು, ಗಾಬರಿ ಆಗದೆ ಹೋಗಿ ಬಾ ಎಂದು ಹೇಳಿ ಶಾರದಾ ಫೋನ್ ಇಡುತ್ತಾಳೆ. ಅನಾಮಿಕಾ ಸಂತೋಷ ಪಡುತ್ತಾಳೆ. ರಮೇಶ್ ಅನಾಮಿಕಾ ಹಾಸ್ಪಿಟಲ್ಗೆ ಸೇರ್ಕೋತಾರೆ. ಶಾರದಾ ಲಂಚ್ ಬಾಕ್ಸ್ ಇಟ್ಟ ಬುಟ್ಟಿಯನ್ನು ಮೊಮ್ಮಗ ಹರೀಶ್ ಮೊಮ್ಮಗಳು ಭವ್ಯ ಓದುತ್ತಿರುವ ಸ್ಕೂಲ್ಗೆ ಹೋಗುತ್ತಾಳೆ. ಅಲ್ಲಿ ಮಕ್ಕಳನ್ನು ಸೇರಿ ಸ್ವಲ್ಪ ಹೊತ್ತು ಅವರ ಜೊತೆ ಮಾತಾಡಿ ಲಂಚ್ ಬಾಕ್ಸ್ಗಳು ಕೊಟ್ಟು ಮನೆಗೆ ಹೊರಡುತ್ತಾಳೆ ಶಾರದಾ. ರಮೇಶ್ ಅನಾಮಿಕಾ ಇಬ್ಬರು ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಅನಾಮಿಕಳನ್ನು ಚೆಕ್ ಮಾಡಿ ತಾಯಿ ಮಗು ಇಬ್ಬರು ಹೆಲ್ದಿಯಾಗಿದ್ದಾರೆ. 3 ಡೇಸಲ್ಲಿ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗಿ ಜಾಗ್ರತೆಯಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕ ಇಬ್ಬರು ಸಂತೋಷ ಪಡುತ್ತಾ ಹಾಸ್ಪಿಟಲ್ನಿಂದ ಕಾರಲ್ಲಿ ತಮ್ಮ ಮನೆಗೆ ಹೊರಡುತ್ತಾರೆ. ಆ ದಿನ ರಾತ್ರಿ ಎಲ್ಲರೂ ಹಾಲ್ನಲ್ಲಿ ಕೂತ್ಕೊಂಡು ಮಕ್ಕಳ ಜೊತೆ ಸೇರಿ ಮಾತನಾಡುತ್ತಾ ತಮಾಷೆಯಾಗಿ ಎಲ್ಲರೂ ನಗುತ್ತಾ ಇರುತ್ತಾರೆ. ಇನ್ನು ಆ ನಂತರ ಮಕ್ಕಳನ್ನು ಕರೆದುಕೊಂಡು ಶಾರದಾ ಪ್ರಸಾದ್ ಅವರು ಬೆಡ್ರೂಮ್ ಒಳಗೆ ಕರ್ಕೊಂಡು ಹೋಗಿ ಮಲಗಿಸುತ್ತಾರೆ. ಅನಾಮಿಕ ರಮೇಶ್ ಅವರ ಬೆಡ್ರೂಮಲ್ಲಿ ಮಲ್ಕೋತಾರೆ. ಇನ್ನು ಒಂದು ಅರ್ಧ ರಾತ್ರಿ ಸಮಯದಲ್ಲಿ ಒಂದೇ ಸಲ ಭೂಕಂಪ ಬರುತ್ತದೆ. 10 ನಿಮಿಷದ ಕಾಲ ಭೂಮಿ ಕಂಪಿಸಿದ್ದರಿಂದ ಶಾರದಾಳ ಮನೆ ಎಲ್ಲ ಚೆಲ್ಲಾ ಚದರಾಗಿ ಹೋಗುತ್ತದೆ. ಸ್ವಲ್ಪ ಸಮಯದ ನಂತರ ಗಾಯಗಳಿಂದ ಬಿದ್ದ ಗರ್ಭವತಿ ಸೊಸೆ ಅನಾಮಿಕಳಿಗೆ ಎಚ್ಚರವಾಗುತ್ತದೆ. ಚೆಲ್ಲಾ ಚದುರಾಗಿದ್ದ ಮನೆಯನ್ನು ನೋಡುತ್ತಾಳೆ. ತನ್ನ ಸುತ್ತಮುತ್ತಲು ತನ್ನವರು ಯಾರೂ ಕಾಣಿಸುವುದಿಲ್ಲ. ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಮನೆಯನ್ನು ನೋಡುತ್ತಾ ಇರುತ್ತಾಳೆ ಅನಾಮಿಕ. ಗೋಡೆ ಮೈ ಮೇಲೆ ಬಿದ್ದು ಗಾಯಗಳಾದ ತನ್ನ ಗಂಡ ರಮೇಶ್ ಕಾಣಿಸುತ್ತಾನೆ. ಮುರಿದ ಮಂಚದ ಮೇಲೆ ನಿರ್ಜೀವವಾಗಿ ಬಿದ್ದಿರುವ ತನ್ನ ಅತ್ತೆ ಮಾವಂದಿರು ಕಾಣಿಸುತ್ತಾರೆ. ಮಕ್ಕಳು ಮಾತ್ರ ಅನಾಮಿಕಳಿಗೆ ಕಾಣಿಸುವುದಿಲ್ಲ. ಅನಾಮಿಕ ಅಳುತ್ತಾ ದುಃಖದಿಂದ ಗೋಡೆ ಮೇಲ್ಬಿದ್ದು ಗಾಯಗಳ ಪಾಲಾದ ಗಂಡ ಕಾಣಿಸ್ತಿದ್ದಾನೆ. ಬೆಡ್ ಮೇಲೆ ನಿರ್ಜೀವವಾಗಿ ಮಲಗಿರುವ ಅತ್ತೆ ಮಾವಯ್ಯ ಕಾಣಿಸ್ತಾ ಇದ್ದಾರೆ. ಆಡುತ್ತಾ ಪಾಡುತ್ತಾ ಇರುವ ನನ್ನ ಇಬ್ಬರು ಮಕ್ಕಳು ಮಾತ್ರ ಕಾಣಿಸ್ತಾ ಇಲ್ಲ. ಎಲ್ಲಿದ್ದಾರೆ ನನ್ನ ಮಕ್ಕಳು? ಮಗು ಹರೀಶು, ಅಮ್ಮ ಭವ್ಯ, ಎಲ್ಲಿದ್ದೀರಿ ಮಕ್ಕಳೇ? ನನಗೆ ಮಾತು ಕೇಳಿಸ್ತಾ ಇಲ್ವೋ ನಿಮಗೆ? ಹರೀಶು, ಭವ್ಯ ಎಂದು ಕರೆಯುತ್ತಾ ಬಿದ್ದು ಹೋದ ಮನೆಯಲ್ಲಿ ಚಲ್ಲ ಚದುರಾದ ವಸ್ತುಗಳನ್ನು ತೆಗೆದು ಪಕ್ಕದಲ್ಲಿಡುತ್ತಾ ಕಾಣಿಸದ ತನ್ನ ಮಕ್ಕಳಿಗಾಗಿ ಅಳುತ್ತಾ ಮಕ್ಕಳನ್ನು ಕರೆಯುತ್ತಿರುತ್ತಾಳೆ ಅನಾಮಿಕ. ಯಾವ ವಸ್ತು ತೆಗೆದರೂ ಮಾತ್ರ ತನ್ನ ಮಕ್ಕಳು ಕಾಣಿಸುತ್ತಿಲ್ಲ. 9 ತಿಂಗಳ ಹೊಟ್ಟೆಯೊಂದಿಗೆ ದುಃಖ ಪಡುತ್ತಾ ಅನಾಮಿಕ ಅಳುತ್ತಿರುತ್ತಾಳೆ. ರಮೇಶನ್ನು 2 ಕೈಯಿಂದಲೂ ಹಿಡಿದುಕೊಂಡು ಅಲ್ಲಿಂದ ಅತಿ ಕಷ್ಟದಿಂದ ಎಳೆದುಕೊಂಡು ಬರುತ್ತಾಳೆ. ಆ ನಂತರ ಮುರಿದ ಬೆಡ್ ಮೇಲೆ ನಿರ್ಜೀವವಾಗಿ ಮಲಗಿದ್ದ ಅತ್ತೆ ಮಾವಂದಿರ ಹತ್ತಿರ ಬರುತ್ತಾಳೆ. ಅತಿ ಕಷ್ಟದಿಂದ ಶಾರದಳ ಕೈ ಹಿಡಿದುಕೊಂಡು ಬೆಡ್ ಮೇಲಿನಿಂದ ಎಳಕೊಂಡು ಬಂದು ಗಂಡ ರಮೇಶನ ಪಕ್ಕ ಮಲಗಿಸುತ್ತಾಳೆ.
ಇನ್ನು ಆ ನಂತರ ಮಾವ ಪ್ರಸಾದನ್ನ ಕೂಡ ಕರೆದುಕೊಂಡು ಬಂದು ಶಾರದಳ ಪಕ್ಕನೇ ಮಲಗಿಸುತ್ತಾಳೆ ಅನಾಮಿಕ. ಮಕ್ಕಳಿಗಾಗಿ ಮುರಿದು ಹೋದ ಬಿದ್ದ ಮನೆಯನ್ನು ನೋಡುತ್ತಿರುವ ಅನಾಮಿಕಳಿಗೆ ಸಣ್ಣನೆ ನರಳಾಟ ಕೇಳಿಸುತ್ತದೆ. ನನ್ನ ಮಕ್ಕಳು ಬದುಕೇ ಇದ್ದಾರೆ. ಮಕ್ಕಳೇ, ಎಲ್ಲಿದ್ದೀರಾ? ನಾನು ಅಮ್ಮ ಮಾತಾಡ್ತಾ ಇದ್ದೀನಿ, ಕರೀತಾ ಇದ್ದೀನಮ್ಮ, ನೀವೆಲ್ಲಿದ್ದೀರಾ ಎಂದು ಆತುರತೆಯಿಂದ ಕಾಣಿಸುತ್ತಿರುವ ಬೆಡ್ಡನ್ನು ಅತಿ ಕಷ್ಟದಿಂದ ಇಳಿಯುತ್ತಾಳೆ. ಆ ಬೆಡ್ ಕೆಳಗೆ ಹರೀಶ್ ಭವ್ಯ ಗಾಯಗಳ ಪಾಲಾಗಿ ಬಿದ್ದಿರುತ್ತಾರೆ. ಮಕ್ಕಳನ್ನು ನೋಡಿದ ಸಂತೋಷದಿಂದ ತಾನು 9 ತಿಂಗಳ ಗರ್ಭಿಣಿ ಅನ್ನುವುದನ್ನು ಕೂಡ ಮರೆತು ಹೋಗುತ್ತಾಳೆ ಅನಾಮಿಕ. ತನ್ನ ಮಕ್ಕಳ ಹತ್ತಿರ ಕುಳಿತುಕೊಂಡು ಮಗ ಹರೀಶ್ ನನ್ನು ಮಗಳ ಭವ್ಯಳನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಅವರನ್ನು ಕರೀತಾ ಇರ್ತಾಳೆ. ಮಕ್ಕಳೇ, ಹರೀಶ್, ಭವ್ಯ, ಕಣ್ಣು ತೆಗೀರಿ, ನಾನು ನಿಮ್ಮ ಅಮ್ಮ ಬಂದಿದ್ದೀನಿ. ನಿಮ್ಮ ಅಜ್ಜಿ ತಾತಯ್ಯ ಡ್ಯಾಡಿ ಹಾಗೆ ನೀವು ಕೂಡ ನನ್ನನ್ನು ಬಿಟ್ಟುಬಿಟ್ಟು ಒಂಟಿಯಾಗಿ ಬಿಟ್ಟು ಹೋಗಬೇಡಿ ಮಕ್ಕಳೇ. ಕಣ್ಣು ತೆಗೆದು ಅಮ್ಮ ಅಂತ ಕರೀರಿ. ಮಗು, ಹರೀಶು, ಬೇಬಿ ಭವ್ಯ, ಹೇಳಿ, ಕಣ್ಣು ತೆಗೀರಿ ಎಂದು ಅನಾಮಿಕ ಅಳುತ್ತಾ ಇರುತ್ತಾಳೆ. ಮಕ್ಕಳು ಮುಲುಗುತ್ತಾ ಅಮ್ಮ ಅಮ್ಮ ಎಂದು ಕರೆದು ಸತ್ತು ಹೋಗುತ್ತಾರೆ. ಇನ್ನು ಆ ವಿಷಯ ಕೂಡ ತನ್ನ ಕಣ್ಣಾರೆ ನೋಡಿದ ಮೇಲೆ ಅನಾಮಿಕಳ ಎದೆ ಒಡೆದು ಹೋಗುತ್ತದೆ. ಮಕ್ಕಳು ಎಂದು ಗಟ್ಟಿಯಾಗಿ ಅಳುತ್ತಾಳೆ ಅನಾಮಿಕ. ಅತ್ತೆ, ಮಾವಯ್ಯ, ಏನು ಅಂದ್ರೆ? ಮಕ್ಕಳೇ, ಹರೀಶ್, ಭವ್ಯ, ಅಯ್ಯೋ ದೇವ್ರೆ, ಏನಿ ದಾರುಣ! ಭೂಕಂಪದ ಹೆಸರಿನಲ್ಲಿ ನನ್ನವರನ್ನು ನನಗಿಲ್ಲದ ಹಾಗೆ ಮಾಡಿ ಈ ಗರ್ಭವತಿ ಸೊಸೆಯನ್ನು ಮಾತ್ರ ಯಾಕೆ ತಂದೆ ಬದುಕಿಸಿದೆ? ನನ್ನನ್ನು ಕೂಡ, ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ಮಗುವಿನ ಜೊತೆ ಕೂಡ ನನ್ನ ಪ್ರಾಣವನ್ನು ಕೂಡ ತಗೋ ತಂದೆ, ತಗೋ ಎಂದು ಅಳುತ್ತಿರುವ ಅನಾಮಿಕಳಿಗೆ ತನ್ನ ಮನೆ ಹತ್ತಿರ ಒಂದು ತಳ್ಳುವ ಗಾಡಿ ಕಾಣಿಸುತ್ತದೆ. ಇನ್ನು ಮಾಡುವುದೇನೂ ಇಲ್ಲದೆ ಅತಿ ಕಷ್ಟದಿಂದ ಅವರೆಲ್ಲರನ್ನು ತಳ್ಳುಗಾಡಿಯ ಮೇಲಿಟ್ಟು ಸ್ಮಶಾನಕ್ಕೆ ಕರೆತಂದು ಅವರೆಲ್ಲರಿಗೂ ದಹನ ಸಂಸ್ಕಾರ ಮಾಡುತ್ತಾಳೆ. ನೀವೆಲ್ಲರೂ ಸೇರಿ ಒಂದಾಗಿ ಹೊರಟು ಹೋಗುತ್ತಾ ನನ್ನನ್ನು ಮಾತ್ರ ಒಂಟಿಯಾಗಿ ಮಾಡಿದ್ದೀರಾ? ದೇವ್ರೆ, ಇದು ಯಾವ ಮಾತ್ರಕ್ಕೂ ನ್ಯಾಯವಲ್ಲ ಎಂದು ಅನಾಮಿಕ ದುಃಖ ಪಡುತ್ತಾ ಇರುತ್ತಾಳೆ. ಅನಾಮಿಕಳಿಗೆ ಆಗಲೇ ನೋವು ಬರುತ್ತಾ ಇರುತ್ತದೆ. ಅತಿ ಕಷ್ಟದಿಂದ ನಡೆದುಕೊಂಡು ಹತ್ತಿರದಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಮುದ್ದಿನಂತ ಮಗನಿಗೆ ಜನ್ಮ ಕೊಡುತ್ತಾಳೆ. ಆ ಮಗುವನ್ನು ಪ್ರೇಮದಿಂದ ನೋಡಿಕೊಳ್ಳಲಿಕ್ಕಾಗಿ ಮತ್ತೆ ತನ್ನ ಜೀವನವನ್ನು ಶುರು ಮಾಡುತ್ತಾಳೆ. ಆ ದಿನ ಭಾನುವಾರವಾದ್ದರಿಂದ ಮನೆ ಹತ್ತಿರ ಇದ್ದ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಅತ್ತೆ ಸೊಸೆ ಶಾರದಾ ಅನಾಮಿಕ ಬಾಳೆ ತೋಟಕ್ಕೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಊರು ದಾಟಿ ಕೆರೆಯೇರಿ ಮೇಲೆ ಸೇರಿಕೊಳ್ಳುತ್ತಾರೆ. ಅವರ ಹತ್ತಿರಕ್ಕೆ ಎತ್ತಿನ ಬಂಡಿ ಹಾಕಿಕೊಂಡು ರಮೇಶ್ ಬರುತ್ತಾನೆ. ಅನಾಮಿಕ, ಈ ತುಂಟ ಕೋತಿಗಳನ್ನು ಯಾಕೆ ಕರ್ಕೊಂಡು ಬರ್ತಾ ಇದೀಯಾ? ಬಾಳೆ ತೋಟನ ನೋಡಿ ಎಗರದೆ ಸುಮ್ಮನೆ ಬಿಡ್ತಾವ ಅಪ್ಪ ಎಂದು ಭವ್ಯ ಗಾಡಿ ಹತ್ತುತ್ತಾಳೆ. ತಡ ಮಾಡದೆ ಹರೀಶ್ ಕೂಡ ಗಾಡಿ ಹತ್ತುತ್ತಾನೆ. ಅಮ್ಮ, ಅನಾಮಿಕ, ನೀವು ಕೂಡ ಗಾಡಿ ಹತ್ತಿ ಎಂದು ರಮೇಶ್ ಹೇಳುತ್ತಲೇ ಶಾರದಾ ಅನಾಮಿಕ ಕೂಡ ಗಾಡಿಯನ್ನು ಹತ್ತುತ್ತಾರೆ. ಮಧ್ಯಾಹ್ನ ತಿನ್ನೋದಕ್ಕೆ ತೆಗೆದುಕೊಂಡು ಹೋಗುತ್ತಿರುವ ಅನ್ನ ಸಾರು ಬೀಳದೇ ಇರುವ ಹಾಗೆ ಶಾರದಾ ಗಟ್ಟಿಯಾಗಿ ಚೀಲವನ್ನು ಹಿಡಿದುಕೊಂಡು ಕೂತ್ಕೋತಾಳೆ. ಮಗ ರಮೇಶ್ನನ್ನು ಹೀಗೆ ಕೇಳುತ್ತಾಳೆ. ಹೌದು ರಮೇಶು, ಈ ಎತ್ತಿನ ಗಾಡಿ ಯಾರದ ಮಗು? ನಮ್ಮ ಮಲ್ಲಾರೆಡ್ಡಿ ಪಟೇಲ್ದಮ್ಮ, ಅವನು ಬೆಳೆದ ಹೊಲಕ್ಕೆ ಗೊಬ್ಬರ ಹಾಕುವಂತಂದ. ಹೇಗೂ ಖಾಲಿಯಾಗಿದ್ದೀನಲ್ಲ ಎಂದು ಅವನ ಮನೆ ಹತ್ರದಿಂದ ತಗೊಂಡ್ಬರ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ಮಾವ. ಖಾಲಿಯಾಗಿರೋದಕ್ಕಿಂತ ಏನೋ ಒಂದು ಕೆಲಸ ಮಾಡಿದ್ರೆ ಆ ದುಡ್ಡು ಮಕ್ಕಳಿಗೆ ಏನೋ ಒಂದು ಅಗತ್ಯಕ್ಕೆ ಬರುತ್ತೆ. ಅದು ಸರಿ ಮಗು, ನಿಮ್ಮ ಅಪ್ಪ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾನೆ? ನಾನು ಹೇಳೋದೇನಮ್ಮ, ಹೇಗೂ ಬಾಳೆ ತೋಟಕ್ಕೆ ಹೋಗ್ತಿದೆಯಲ್ಲ, ನಿನಗೆ ತಿಳಿತು ಬಿಡು. ಯಾವಾಗ ನೋಡಿದ್ರು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ನಿಜಕ್ಕೂ ಖಾಲಿಯಾಗಿರೋದೇ ಇಲ್ಲ. ಆ ಕೆಲಸ ಮಾಡಿದ್ದಾದ್ರಿಂದ ಈ ದಿನ ನಾವು ಹೀಗಿದ್ದೀವಿ. ಹೌದಮ್ಮ, ಅಪ್ಪ ಮಾಡ್ತಿರೋ ಕೆಲಸ ನೋಡಿದ್ರೆ ನೀನು ಮೆಚ್ಕೊಳ್ದೇ ಇರಲಾರೆ ಎಂದು ಹೇಳುತ್ತಾ ಎತ್ತಿನ ಗಾಡಿಯನ್ನು ಮುಂದಕ್ಕೆ ಓಡಿಸುತ್ತಿರುತ್ತಾನೆ. ಗಾಡಿಯ ಮೇಲೆ ನಿಂತುಕೊಂಡ ಭವ್ಯ ಹರೀಶ್ ಕೆರೆಯಲ್ಲಿರುವ ನೀರು ಸುತ್ತಲೂ ಹಸಿರು ಹೊಲವನ್ನು ನೋಡುತ್ತಾ ತಣ್ಣನೆಯ ಗಾಳಿ ಬಹಳ ಆಹ್ಲಾದಕರವಾಗಿರುತ್ತದೆ ಅವರಿಗೆ. ಅವರು ಅದೆಲ್ಲ ನೋಡಿ ಬಹಳ ಸಂತೋಷ ಪಡುತ್ತಿರುತ್ತಾರೆ. ಮಕ್ಕಳು ಹಾಗೆ ಸಂತೋಷವಾಗಿರುವುದನ್ನು ನೋಡಿ ಯಾವ ತಾಯಿಯಾದರೂ ಹೆಮ್ಮೆಯಾಗಿರುವುದಿಲ್ವಾ ಏನೋ. ಈಗ ಅನಾಮಿಕ ಕೂಡ ತನ್ನ ಮಕ್ಕಳು ಹಾಗೆ ಆನಂದವಾಗಿರುವುದನ್ನು ನೋಡಿ ಎಷ್ಟು ಸಂತೋಷ ಪಡುತ್ತಿರುತ್ತಾಳೆ. ಶಾರದಾ ಗಮನಿಸಿದರು ಏನು ಅನ್ನದೇ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಶಾರದಾ. ನಾನು ಆ ಅಮ್ಮನ ಸ್ಥಾನದಿಂದ ಬಂದವಳಲ್ವಾ, ಈಗ ನನ್ನ ಸೊಸೆ ಅಮ್ಮತನವನ್ನು ಪೂರ್ತಿಯಾಗಿ ಹೊಂದ್ಕೋತಾ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾಳೆ. ಸುತ್ತಲೂ ಕಾಣಿಸುತ್ತಿರುವ ಹಚ್ಚನೆ ಹಸಿರು ಹೊಲವನ್ನು ನೋಡುತ್ತಿರುತ್ತಾಳೆ. ಸ್ವಲ್ಪ ಸಮಯದ ನಂತರ ರಮೇಶ್ ಎತ್ತಿನ ಗಾಡಿ ಬಾಳೆಯ ತೋಟದ ಹತ್ತಿರ ನಿಲ್ಲಿಸುತ್ತಾನೆ.
ಮಕ್ಕಳು ಅನಾಮಿಕಾ ಶಾರದಾ ಎಲ್ಲರೂ ಬಾಳೆ ತೋಟದ ಹತ್ತಿರದಲ್ಲಿರುವ ಹೊಲಕ್ಕೆ ಬರುತ್ತಾರೆ. ರಮೇಶ್ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾನೆ. ಆ ಮರಕ್ಕೆ ಕಟ್ಟಿದ ಎರಡು ಉಯ್ಯಾಲೆಯಲ್ಲಿ ಮಕ್ಕಳು ತೂಗುತ್ತಾ ಇರುತ್ತಾರೆ. ಅನಾಮಿಕಾ ಶಾರದಾ ಆ ತೋಟದಲ್ಲಿ ಹಾಗೆ ಮುಂದಕ್ಕೆ ಹೋಗುತ್ತಿರುತ್ತಾರೆ. ಒಂದು ಕಡೆ ಒಂದು ಹಸು ತೋಟದೊಳಗೆ ಬಂದು ಬಾಳೆಹಣ್ಣು ತಿನ್ನುತ್ತಾ ಇರುವುದು ಕಾಣಿಸುತ್ತದೆ. ಅದನ್ನು ನೋಡಿ ಅನಾಮಿಕಾ ಹೀಗಂತಾಳೆ, ಅತ್ತೆ ಆ ಹಸು ನೋಡಿದ್ರ ನಮ್ಮ ಬಾಳೆ ತೋಟದಲ್ಲಿ ಬಂದು ಬಾಳೆಹಣ್ಣನ್ನು ಹೇಗ್ ತಿಂತಾ ಇದೆಯೋ ನೋಡ್ತಾ ಇದ್ದೀನಿ ಸೊಸೆ. ಆ ಹಸುನ ಕಟ್ ಹಾಕಿದ್ರೆ ಆ ಹಸುಗಾಗಿ ಬಂದವ್ರ ಹತ್ರ ದುಡ್ಡು ವಸೂಲು ಮಾಡಬಹುದು. ನೀನ್ ಹಸುವನ ಏನು ಅನ್ಬೇಡ, ನಾನು ಹೋಗಿ ಹಗ್ಗ ತಗೊಂಬರ್ತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಅಲ್ಲೇ ನಿಂತುಕೊಂಡು ನೋಡ್ತಾ ಇರ್ತಾಳೆ. ಶಾರದಾ ಹಗ್ಗ ತೆಗೆದುಕೊಂಡು ಆ ಹಸುವಿನ ಹತ್ತಿರ ಬಂದು ಆ ಹಸುವಿಗೆ ಹಗ್ಗ ಕಟ್ಟಿ ಗಟ್ಟಿಯಾಗಿ ಮುಂದಕ್ಕೆ ಎಳೆಯುತ್ತಾಳೆ. ಅನಾಮಿಕಾ ಹಿಂದಿನಿಂದ ಹಸುವನ್ನು ಹೊಡಿತಾ ಇರ್ತಾಳೆ. ಆ ಅತ್ತೆ ಸೊಸೆಯರಿಗೆ ತಿಳಿಯದು ಅದು ಸಾಧಾರಣ ಹಸುವಲ್ಲ, ಒಂದು ಮಾಯ ಹಸು ಎಂದು. ಹಾಗೆ ಅತ್ತೆ ಸೊಸೆಯರು ಆ ಮಾಯ ಹಸುವನ್ನು ತೆಗೆದುಕೊಂಡು ಬಂದು ಬದಿಯಲ್ಲಿರುವ ಒಂದು ಮರಕ್ಕೆ ಕಟ್ಟಿ ಹಾಕುತ್ತಾರೆ. ಹೌದೇ ಸೊಸೆಯೇ, ಇಷ್ಟಕ್ಕೂ ನಿಮ್ಮ ಮಾವ ಎಲ್ಲಿದ್ದಾನೆ, ನಿಜಕ್ಕೂ ಕಾಣಿಸ್ತಾನೆ ಇಲ್ಲ ಎಂದುಕೊಳ್ಳುತ್ತಾ ಅತ್ತೆ ಸೊಸೆಯರು ಬಾಳೆ ತೋಟದೊಳಗೆ ಹೋಗುತ್ತಾ ಇರ್ತಾರೆ. ತೋಟದ ಮಧ್ಯದಲ್ಲಿರುವ ದೊಡ್ಡ ಬಂಡೆಕಲ್ಲಿನ ಮೇಲೆ ಕೂತ್ಕೊಂಡು ಬಾಳೆಹಣ್ಣಿನ ಗೊನೆಯನ್ನು ಹಿಡಿದುಕೊಂಡು ಪ್ರಸಾದ್ ತಿಂತಾ ಇರ್ತಾನೆ. ಅದನ್ನು ನೋಡಿ ಸೊಸೆ ಅನಾಮಿಕಾ ನಗುತ್ತಾ ಇರುತ್ತಾಳೆ. ಶಾರದಳಿಗೆ ತಲೆ ತೆಗೆದ ಹಾಗೆ ಅನಿಸುತ್ತದೆ. ಶಾರದ ಕೋಪದಿಂದ ಪ್ರಸಾದ್ ಹತ್ತಿರಕ್ಕೆ ಬಂದು ಬಾಳೆಗೊನೆಯನ್ನು ಹಿಡಿದುಕೊಂಡು ಮರದ ಹತ್ತಿರ ಬರುತ್ತಾಳೆ. ಪ್ರಸಾದ್ ಕೂಡ ಮರದ ಹತ್ತಿರ ಬರ್ತಾನೆ. ಶಾರದ ಬಾಳೆಗೊನೆಯನ್ನು ಹಿಡಿದುಕೊಂಡು ಪ್ರಸಾದ್ ನನ್ನು ಬೈತಾ ಇರ್ತಾಳೆ. ಮಕ್ಕಳು ಭವ್ಯ ಹರೀಶ್ ಇಬ್ಬರು ಗೊನೆ ಹತ್ತಿರ ಬಂದು ಬಾಳೆಗೊನೆಯನ್ನು ತೆಗೆದುಕೊಂಡು ಆ ಹಸುವಿಗೆ ತಿನ್ನಿಸುತ್ತಾ ಇರುತ್ತಾರೆ. ಅದು ನೋಡಿ ಪ್ರಸಾದ್ ನಗುತ್ತಾ ಇರ್ತಾನೆ. ಬೈಯುತ್ತಿದ್ದರೆ ನಗ್ತಾ ಇದ್ದರೆ ಏನಕ್ಕೆ ಎಂದು ಶಾರದ ನೋಡ್ತಾಳೆ. ಮಕ್ಕಳು ಅದೇ ಸಮಯಕ್ಕೆ ಬಾಳೆಹಣ್ಣನ್ನು ಹಸುವಿಗೆ ತಿನ್ನಿಸುತ್ತಾ ಇರುತ್ತಾರೆ. ಶಾರದ ಕೋಪದಿಂದ ಮಕ್ಕಳ ಕಡೆ ನೋಡುತ್ತಾಳೆ. ಅಷ್ಟೇ ಮಕ್ಕಳು ನಗುತ್ತಾ ಅಲ್ಲಿಂದ ತೋಟದೊಳಗೆ ಓಡಿ ಹೋಗುತ್ತಾರೆ. ಪ್ರಸಾದ್ ಕೂಡ ನಗುತ್ತಾ ಮಕ್ಕಳ ಹಿಂದೆಯೇ ತೋಟದೊಳಗೆ ಓಡಿ ಹೋಗುತ್ತಾನೆ. ಇನ್ನು ಸಾಯಂಕಾಲವಾಗುತ್ತದೆ, ಕತ್ತಲು ಆಗುತ್ತಾ ಇರುತ್ತದೆ. ಎತ್ತಿನ ಗಾಡಿ ತೆಗೆದುಕೊಂಡು ರಮೇಶ್ ತೋಟದ ಹತ್ತಿರ ಬರುತ್ತಾನೆ. ಹಸುವನ್ನು ಗಾಡಿಯ ಹಿಂದೆ ಕಟ್ಟುತ್ತಾನೆ. ಮಕ್ಕಳು ಪ್ರಸಾದ್ ಶಾರದ ಅನಾಮಿಕಾ ಎಲ್ಲರೂ ಗಾಡಿಯನ್ನು ಹತ್ತುತ್ತಲೇ ಮನೆ ಕಡೆ ನಡೆಸುತ್ತಾನೆ. ಪೂರ್ತಿ ಕತ್ತಲಾಗುತ್ತಲೇ ಮನೆಗೆ ಬರುತ್ತಾರೆ. ಹಸುವನ್ನು ಮನೆ ಮುಂದಿನ ಕಂಬಕ್ಕೆ ಕಟ್ಟುತ್ತಾನೆ ರಮೇಶ್. ಸ್ವಲ್ಪ ಸಮಯದ ನಂತರ ಎಲ್ಲರೂ ತಿಂದು ಮಲ್ಕೋತಾರೆ. ಮಾರನೇ ದಿನ, ಅತ್ತೆ ಈ ಹಸುಗಾಗಿ ಯಾರೂ ಬರೋ ಹಾಗಿಲ್ಲ, ನಮಗೆ ತುಂಬ ಅಭ್ಯಾಸವಾಗಿದೆ ಅಲ್ಲ, ನಾವೇ ನೋಡ್ಕೊಳ್ಳೋಣ ಅತ್ತೆ. ಸರಿ ಸೊಸೆ, ನಾನು ಕೂಡ ಅದೇ ನಿನ್ನ ಹತ್ರ ಹೇಳಬೇಕು ಅಂದ್ಕೊಂಡಿದ್ದೆ ಎಂದು ಇನ್ನು ಅಂದಿನಿಂದ ಆ ಹಸುವನ್ನು ಆ ಅತ್ತೆ ಸೊಸೆಯರು ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ಒಂದು ದಿನ ಕೆರೆ ಕಟ್ಟೆ ಒಡೆದು ಹೋಗುತ್ತದೆ. ಕೆರೆಯಲ್ಲಿರುವ ನೀರಿನಿಂದ ಅತ್ತೆ ಸೊಸೆಯರ ಬಾಳೆ ತೋಟ ಎಲ್ಲ ಮುಳುಗಿ ಹೋಗುತ್ತದೆ. ಅದು ನೋಡಿ ಅವರೆಲ್ಲ ದುಃಖ ಪಡುತ್ತಾ ಅಳುತ್ತಾ ಇರುತ್ತಾರೆ. ಮಕ್ಕಳಿಗೆ ಹಸಿವಾಗುತ್ತಿದೆ ಎಂದು ಯಾರು ಹೇಳಿದರೂ ಕೇಳುವುದಿಲ್ಲ. ಆ ಸಮಯದಲ್ಲಿ ಆ ಮಕ್ಕಳ ಹತ್ತಿರ ಹಸು ಬಂದು ದುಃಖ ಪಡುತ್ತಾ ಇರುತ್ತದೆ. ಹಸು ಹಾಲು ಕೊಡುತ್ತಾ ಇರುತ್ತದೆ. ಅದು ನೋಡಿ ಮಕ್ಕಳು ಮನೆಯೊಳಗೆ ಹೋಗಿ ಪಾತ್ರೆ ತೆಗೆದುಕೊಂಡ್ಬಂದು ಕೆಚ್ಚಲಿನ ಹತ್ತಿರ ಇಡುತ್ತಾರೆ. ಹಸು ಹಾಲು ಕೊಡುತ್ತಾನೆ ಇರುತ್ತದೆ. ಆ ಬಂದ ಹಾಲಿನಿಂದ ಪಾತ್ರೆ ತುಂಬಿ ಹೋಗುತ್ತದೆ. ಇನ್ನು ಈ ವಿಷಯವನ್ನು ಅತ್ತೆ ಸೊಸೆಯರಿಗೆ ಹೇಳುತ್ತಾರೆ ಮಕ್ಕಳು. ಅತ್ತೆ ಸೊಸೆಯರು ತಂದೆ ಮಗ ಎಲ್ಲರೂ ಆಶ್ಚರ್ಯದಿಂದ ಹಸುವಿನ ಹತ್ತಿರ ಬರುತ್ತಾರೆ. ಹರೀಶ್ ಮತ್ತೊಂದು ಪಾತ್ರೆ ತೆಗೆದುಕೊಂಡ್ಬಂದು ಹಾವಿನ ಕೆಚ್ಚಲಿನ ಹತ್ತಿರ ಇಡುತ್ತಾನೆ. ಹಾಲು ಹಾಗೆ ಬರುತ್ತಾನೆ ಇರುತ್ತದೆ. ಆಗ ಅತ್ತೆ ಸೊಸೆಯರಿಗೆ ಅದೊಂದು ಮಾಯ ಹಸು ಎಂದು ಅರ್ಥವಾಗುತ್ತದೆ. ನಮಸ್ಕರಿಸುತ್ತಾರೆ. ನಮ್ಮನ್ನು ಕ್ಷಮಿಸಿ ಬಿಡು ಗೋಮಾತೆ, ನಮ್ಮನ್ನು ಕಾಪಾಡಲಿಕ್ಕೆ ಬಂದ ಅನ್ನಪೂರ್ಣ ದೇವಿ ಅಂತ ನಾವು ಗಮನಿಸದೇ ಹೋದೆವು. ಇನ್ನು ಮೇಲಿಂದ ನಿನ್ನನ್ನು ಪ್ರೇಮದಿಂದ ಚೆನ್ನಾಗಿ ನೋಡ್ಕೋತೀವಿ ಎಂದು ಹೇಳಿ ಅತ್ತೆ ಸೊಸೆಯರು ಆ ದಿನದಿಂದ ಮಾಯ ಹಸುವನ್ನು ತೆಗೆದುಕೊಂಡು ಊರೆಲ್ಲ ತಿರುಗುತ್ತಾ ಇರುತ್ತಾರೆ. ಹಾಲಮ್ಮ ಹಾಲು, ಬೆರಕೆ ಇಲ್ಲದ ಸ್ವಚ್ಛವಾದ ಹಸುವಿನ ಹಾಲು, ನೀವು ನೋಡುತ್ತಿರುವಾಗಲೇ ನಿಮ್ಮ ಮುಂದೆ ಹಾಲು ಹಿಂಡಿ ಕೊಡುತ್ತೀವಿ, ಬನ್ನಿ ಅಮ್ಮ ಬನ್ನಿ, ಸ್ವಚ್ಛವಾದ ಹಸುವಿನ ಹಾಲು ಎಂದು ಕೂಗುತ್ತಾ ಇರುತ್ತಾರೆ. ಆ ಊರಿನವರು ಸರಿ ಒಂದು ಸಲ ನೋಡ್ಕೊಳ್ಳೋಣ, ಅದೇನೋ ನೋಡೋಣ ಅಂತ ಒಬ್ಬರ ನಂತರ ಒಬ್ಬರು ಪಾತ್ರೆ ತೆಗೆದುಕೊಂಡು ಈ ಅತ್ತೆ ಸೊಸೆಯರ ಮಾಯ ಹಸುವಿನ ಹತ್ತಿರ ಬರುತ್ತಾರೆ. ಅತ್ತೆ ಶಾರದಾ ಹಾಗೆ ಬಂದವರ ಹತ್ತಿರದಿಂದ ದುಡ್ಡು ತೆಗೆದುಕೊಂಡು ಪಾತ್ರೆ ಸೊಸೆ ಅನಾಮಿಕಳಿಗೆ ಕೊಡುತ್ತಾ ಇರುತ್ತಾಳೆ. ಅನಾಮಿಕಾ ಆ ಪಾತ್ರೆಯನ್ನು ಆ ಮಾಯ ಹಸುವಿನ ಕೆಚ್ಚಲಿನ ಹತ್ತಿರ ಇಟ್ಟು ತನಗೆ ಬೇಕಾದ ಲೀಟರ್ ಹಾಲು ಹೇಳುತ್ತಾಳೆ. ತಕ್ಷಣ ಮಾಯ ಹಸು ಬೇಕಾದಷ್ಟು ಹಾಲನ್ನು ಗಿನ್ನೆಯಲ್ಲಿ ಹಾಕುತ್ತದೆ. ಹಾಗೆ ಬೆಳಗ್ಗೆಯಿಂದ ರಾತ್ರಿಯವರಿಗೂ ಯಾರಿಗೆ ಎಷ್ಟು ಲೀಟರ್ ಹಾಲು ಬೇಕೆಂದರೂ ಅಷ್ಟು ಲೀಟರ್ ಹಾಲು ಕೊಡುತ್ತಾನೇ ಇರುತ್ತದೆ ಆ ಮಾಯ ಹಸು. ಹಾಗೆ ಬಂದ ದುಡ್ಡಿನಿಂದ ಅತ್ತೆ ಸೊಸೆಯರು ಸಂತೋಷದಿಂದ ಇರುತ್ತಾ ಮಕ್ಕಳನ್ನು ಕೂಡ ಸಂತೋಷದಿಂದ ನೋಡ್ಕೋತಾ ಇರ್ತಾರೆ. ಹಾಗೆ ಆ ಮಾಯ ಹಸು ಅವರ ಹತ್ತಿರವೇ ಇದ್ದು ಬಿಡುತ್ತದೆ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.